नमस्ते वीक्षकरे इदु जी टीवी न्यूज नान लक्ष्मी बिरादार पंचमसाली टू ए मीसलाती होराट के सरकार स्पंदने अदक्कागि पंचमसाली नडेगे शिग्गाफी कडेगे हमिकोळ्ळलागिदे एंदु कूडल संगम पंचमसाली पीठाधीक्ष मृत्युंजय स्वामीजी हेळिदरु विजयपुर नगरदल्लि मातनाडिद अवरु माजी सीएं बीएस येडियूरप्प पंचमसाली होराटक्के साथ नीडिल्ल इदरिंद पंचमसाली समाजक्के नोवागिदे इन्नु जून 27क्के शिग्गाफियल्लिरुव सीएं बसवराज बोम्मायि कचेरिय ಹೋರಾಟ ಆರಂಭ ಮಾಡುತ್ತೇವೆ ಎಂದರು ಅದರ ಒಂದು ಚಾರಣೆಯನ್ನ ಅವೇ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿರತಕ್ಕಂತ ಸಿದ್ದಾವಿಯ ಅವರ ಮನೆಯ ಮುಂಭಾಗದಲ್ಲಿ ಒಂದು ದಿನದ ಸತ್ಯಾಗ್ರಹ ಮಾಡುವ ಮೂಲಕವಾಗಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸತ್ಯಾಗ್ರಹಕ್ಕೆ ಅವತ್ತು ಚಾಲನೆ ಕೊಟ್ಟಿವಿ ಅವತ್ತು ರಾಜ್ಯದ ಎಲ್ಲಾ ಜನರು 23 ತಾರೀಕಿಗೆ ಆ ಒಂದು ಸಿದ್ದಾವಿ ಮಾಡಬೇಕು ಅದಾದ ನಂತರ ವಾರಕ್ಕೊಮ್ಮೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸತ್ಯಾಗ್ರಹ ಶುರು ಮಾಡಬೇಕಂತಿದೆ ಮೊದಲು ಶಿಗ್ಗಾವಿಯ ಮುಖ್ಯಮಂತ್ರಿಗಳ ಮನೆ ಮುಂದೆ 27ನೇ ತಾರೀಕು ಸತ್ಯಾಗ್ರಹವನ್ನು ಶುರು ಮಾಡ್ತೀವಿ ಯಾಕೆಂದರೆ ನಮ್ಮ ಹೋರಾಟ ಇವತ್ತು ಬಹಳಷ್ಟು ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಂತ ಯಾಕಂದರೆ ಇಂದು ನಮ್ಮ ಯಡಿಯೂರಪ್ಪನ ಬಹಳ ನಂಬಿದ್ದೀವಿ ಅವರ ಅವಧಿಯಲ್ಲೇ ಆಗುತ್ತೆ ಅಂತ ಬಹಳ ನಂಬಿಕೆ ಇಟ್ಕೊಂಡಿದ್ದೀವಿ ಅವರು ನಂಬಿಕೆ ಇಟ್ಕೊಂಡಿದ್ದೀವಿ ಅಮ್ಮಯ್ಯವರ ಬಂದ ಮೇಲೆ ಬಹಳ ನಂಬಿಕೆ ಇಟ್ಕೊಂಡಿದ್ದೀವಿ ಅವರು ಮಳೆ ಮಾಡ್ತಕ್ಕಂಥ ವಿಶ್ವಾಸವನ್ನು ನಮ್ಮ ಮುನ್ಸಿಪಾಲಿಟಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವಪಾಟಿ ಯತ್ನಾಳ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅತ್ಯಂತ ಅಶಕ್ತರು ನಮ್ಮ ಶಾಸಕರಾಗಿರ್ತಕ್ಕಂಥ ಸುತ್ತು ಸೋದರ ಅರವಿಂದರು ಸಚಿವರಾದ ಸಿ ಸಿ ಪಾಟೀಲ್ ಅವರು ಶಂಕರ್ ಪಾಟೀಲ್ ಅವರಿಗೆ ಅವ್ರು ಮಾತು ಕೊಟ್ಟಿದ್ದಾರೆ ನನಗೆ ಬಜೆಟ್ ಅಧಿವೇಶನ ಅವಕಾಶ ಕೊಟ್ಟು ಮಾತನಾಡ್ತೀವಿ ಆದರೆ ಕೊಟ್ಟಂಥ ಮಾತು ತಪ್ಪಿರ ಕಾರಣಕ್ಕೋಸ್ಕರವಾಗಿ ನಾವು ಜನರಿಗೆ ನಿರ್ಣಯ ಮಾಡ್ತೀವಿ ಒಂದು ವೇಳೆ ಅಮ್ಮಯ್ಯವರು ಸಹ ಒಟ್ಟು ಮಾತು ಅಂತ ಹೇಳಿ ಹೋರಾಟವನ್ನು ಮಾಡ್ತಿರ್ತೀವಿ ಆ ಪ್ರಕಾರ ಹೋರಾಟವನ್ನು ಶುರು ಮಾಡಲಾಗಿದೆ ಆಗ ಈ ವಿಜಯಪುರ ಜಿಲ್ಲೆಯ ಪಂಚಮಸಾಲಿ ಸಮುದಾಯದವರ ಎಲ್ಲ ಚಳವಳಿಗಾರರ ಸಭೆಯನ್ನು ಕರೆದು ವಿಜಯಪುರ ಜಿಲ್ಲೆಯ ಸಮಾಜ ಬಾಂಧವರು ನಾಡಿನ ಜನತೆಗೆ 27 ತಾರೀಕಿಗೆ ಶಿಗ್ಗಾವಿ ಬರಬೇಕು ಅಂತ ಅವತ್ತಿನ ಒಂದು ಹೋರಾಟ ಸತ್ಯಾಗ್ರಹ ಹೋರಾಟ ಶಾಂತಿಯುತ ಹೋರಾಟ ಆ ಮೂಲಕ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವ ವಿಳಂಬ ಮಾಡುವುದನ್ನು ಪ್ರಶ್ನಿಸಿ ಅರ್ಥಮಾತ್ಮಕವಾಗಿ ಬಹಳಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಇವತ್ತು ಸತ್ಯಾಗ್ರಹದ ಮೂಲಕವಾಗಿ ಮತ್ತೆ ನಾವು ಶುರು ಮಾಡ್ತೀವಿ ಆ ಕಾರಣಕ್ಕೋಸ್ಕರವಾಗಿ ನಾಡಿನ ಜನತೆ ಆ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛಪಡ್ತೀನಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಈ ಒಂದು ವಿಚಾರವನ್ನು ತಿಳಿಸಬೇಕು ನಮ್ಮ ಉದ್ದೇಶಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಬೈರಂಗ ಪತ್ರವನ್ನು ಬರೆದಿದ್ದೀನಿ ಆ ಬೈರಂಗ ಪತ್ರವನ್ನು ನಿಮ್ಮೆಲ್ಲ ವಾಟ್ಸಪ್ ಕಳಿಸ್ತೀನಿ ಆ ಬೈರಂಗ ಪತ್ರವನ್ನು ಬರೆದು ಆ ಪತ್ರವನ್ನು ನಮ್ಮ ಹೋರಾಟ ನಮ್ಮ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪರು ಮತ್ತು ಹೋರಾಟ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಮೂಲಕವಾಗಿ ನಮ್ಮೆಲ್ಲ ಶಕ್ತಿಗಳೆಲ್ಲ ಕೂಡಿ ಮೊನ್ನೆ 6ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿ ಅವರು ಪತ್ರ ಕೊಟ್ಟಿದ್ದಾರೆ ನಾನು ಬೈರಂಗ ಪತ್ರ ಭಾಳ ಆಕರ್ಷಣೆ ನನ್ನ ಮುಂದಿನ ಹೋರಾಟದ ಅಚಲವಾಗಿ ನಿರ್ಧಾರವನ್ನು ಪ್ರಕಟಿಸಿದ್ದೀನಿ 27 ತಾರೀಕಿನ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ ನಾನು ಮುಖ್ಯಮಂತ್ರಿ ತಮ್ಮ ಸ್ಪಷ್ಟ ನಿಲುವನ್ನು ತಿಳಿಸಬೇಕು ಅಂತ ಏನು ತಿಳಿಸ್ಬೇಕು ನೀವು ಮುನಿಸಾತಿ ಕೊಡ್ತೀವಿ ಅಂತ ತಿಳಿಸ್ರಿ ಇಲ್ಲ ನನಗೆ ಆಗಲ್ಲ ಅಂತ ತಿಳಿಸಿ ಕಳೆದ 20 ತಿಂಗಳಿಂದ ನಾನು ನ್ಯಾಯಬೆಲೆ ಅಂಗಡಿಯಲ್ಲಿ ಸರಿಯಾಗಿ ನ್ಯಾಯ ಸಿಗುತ್ತಿಲ್ಲ ಅಂತ ಗ್ರಾಮಸ್ಥರ ಆಕ್ರೋಶ ಚರ್ಚನ್ ತಾಲೂಕಿನ ತಾತೇವಾಡಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಮಲ್ಲಣ್ಣ ಬಿರಾದಾರ್ ಇವರು ರೇಷನ್ ಅನ್ನು ಸರಿಯಾಗಿ ಹಂಚುತ್ತಿಲ್ಲ ಮತ್ತು ಅವರು ಸರಿಯಾಗಿ ಸಮಯಕ್ಕೆ ರೇಷನ್ ಅನ್ನು ಕೊಡ್ತಿಲ್ಲ ಮತ್ತು ಪ್ರತಿ ರೇಷನ್ ಕಾರ್ಡಿಗೆ 10 ರೂಪಾಯಿಗಳನ್ನು ತೆಗೆದುಕೊಳ್ತಿದ್ದಾರೆ ಅದು ಅಲ್ಲದೆ ಪ್ರತಿಯೊಂದು ಕಾರ್ಡಿನಿಂದ 2 ಕೆಜಿ ದವಸ ಧಾನ್ಯಗಳನ್ನು ಕಡಿಮೆ ಕೊಡ್ತಿದ್ದಾರೆ ಸರ್ಕಾರದ ನಿಗದಿಪಡಿಸಿದ ನಿಯಮಗಳು ಇವರಿಗೆ ಯಾವ ಲೆಕ್ಕಾನೂ ಇಲ್ಲ ಬೇಜವಾಬ್ದಾರಿಯಿಂದ ಜನರಿಗೆ ಮಾತನಾಡ್ತಾರೆ ಇದು ಎಲ್ಲ ಮೇಲಾಧಿಕಾರಿಗಳಿಗೆ ಅಂದು ಬರುತ್ತೇನೆ ಇಂದು ಬರುತ್ತೇನೆ ಎಂದು ಹೇಳ್ತಾರೆ ಒಂದು ವೇಳೆ ಇದು ಸರಿಯಾಗಿ ಅನುಕೂಲ ಮಾಡಿ ಕೊಡ್ತಿದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಗ್ರಾಮ ಮುಖಂಡರಾದ ಜಗನ್ನಾಥ್ ಬಿರಾದಾರ್ ಸುನೀಲ್ ಗೌಡನೂರ್ ವಿಠಲ್ ವಡಂಗಾವ್ ಮಲ್ಲಿನಗೌಡ ಪಾಟೀಲ್ ಭೀಮಾಶಂಕರ್ ಬಿರಾದಾರ್ ಮತ್ತು ಗ್ರಾಮಸ್ಥರು ಆಗ್ರಹಿಸಿದರು ರೇಷನ್ ಬಂದ್ರೆ ನಾ ದುಡ್ಡು ಇಲ್ಲದೆ ಬಂದಿದ್ದೆ 20 ರೂಪಾಯಿ ಇಲ್ಲದಕ್ಕೆ ಮಾಲ್ ಕೊಡಲ್ಲ ಅಂದ್ರು ಮಾಲ್ ಕೊಡಲ್ಲ ಅಂದ ಕಾರಣಕ್ಕೆ ಮನೆಗೆ ಹೋಯ್ತು ಅಂತ ಕೊಡ್ತೀನಿ ಅಂದ್ರು ಇಲ್ಲ ಅಂದ್ರು ಫೋನ್ ಪೇ ಮಾಡಿಸ್ಕೊಂಡು ಮಾಲ್ ಕೊಟ್ರು ರೂಲ್ಸ್ ಇಲ್ರಿ ರೂಲ್ಸ್ ಅಲ್ಲಿ ಇವ್ರು ನಮ್ಮ ಊರ ಹೊಸ ರೂಲ್ಸ್ ಮಾಡ್ರ
ಎಷ್ಟು ದಿವಸ ತೊಳ್ತಾರ ರೊಕ್ಕ ರೀ ಇವರು ಸುಮಾರು ದಿವಸದಿಂದ ತೊಳ್ತಾರ ರೀ ಮತ್ತೆ ಇಷ್ಟು ದಿವಸ ನೀವು ಏನು ಹೇಳಿಲ್ಲ ಯಾರಿಗೆ ಈ ದಿನ ಯಾರಿಗೆ ಕಂಡೆ ಬಂದಿಲ್ಲ ಅದು ಏನು ಅಂದ್ರೆ ನಿಮ್ಗೆ ಒಳ್ಳೆ ರೊಕ್ಕ ಕೊಡೋಣ ರೇಷನ್ ಕೊಟ್ರೆ ಫೋನ್ ಪೇ ಮಾಡಿಸ್ಕೊಂಡು ಮಾಲ್ ಕೊಟ್ರಿ ಫೋನ್ ಪೇ ಮಾಡೋ ಬಳಿಕೆ ಮಾಲ್ ಕೊಟ್ರಿ ಎಷ್ಟು ಕೊಟ್ರಿ ಎಷ್ಟು ತೊಳ್ತಾರ ರೀ 20 ರೂಪಾಯಿ ತೊಗೊಂಡ್ರಿ ಎಷ್ಟು ಬರ್ತದೆ ನಿಮ್ಮ ರೇಷನ್ ನಿಮಗೆ ರೇಷನ್ ಎಷ್ಟು ಬರ್ತದೆ ನಮ್ಗೆ ರೇಷನ್ 4 ಜನ ಬರಬೇಕು ಎರಡು ಕಾರ್ಡ್ ಅದವ್ರು ನಿಮ್ಮ ಎರಡು ಕಾರ್ಡ್ಗೆ 32 ಕೆಜಿ ಅಕ್ಕಿ ಕೊಡಬೇಕು 8 ಕೆಜಿ ಜೋಳ ಕೊಡಬೇಕು 30 ಕೆಜಿ ಅಕ್ಕಿ ಕೊಟ್ರು 8 ಕೆಜಿ ನಮಗೆ ಜೋಳ ಕೊಟ್ರು ಅದರಲ್ಲಿ 2 ಕೆಜಿನೂ ಕಡಿಮೆ ಕೊಟ್ರು ನಿಮ್ಮ ಅಪವಾದ ಏನು ಈಗ ನಿಮ್ದು ಏನು ಹೇಳಿ ನೀವು ಏನು ಹೇಳಬೇಕು ಅಪವಾದ ಈ ರೇಷನ್ ಅಂಗಡಿ ರದ್ದು ಮಾಡಿ ಮತ್ತೆ ಊರ ಯಾರು ಚಲೋ ಅನ್ಸ್ತಾರೆ ಊರ ಯಾವ ಕಾಸ್ಟ್ ಯಾವ್ದು ನಮಗೆ ಬೇಕಾಗಿಲ್ಲ ಯಾರು ಒಳ್ಳೆಯವ್ರು ಅನ್ಸ್ತಾರೆ ಅವ್ರಿಗೆ ಕೊಡ್ರಿ ಅಂತ ತಮ್ಮದಷ್ಟೇ ತಮ್ಮ ಹೆಸರು ರೀ ಮಲ್ಲನಗೌಡ ಕಲ್ಲನಗೌಡ ಪಾಟೀಲ್ ರೀ